ಅಮ್ಮಾ, ಇವತ್ತು ಕಡುಬು ಗಮಗಮ ಅಂತ ಪರಿಮಳ ಬರ್ತಾ ಇದೆ. ಏನಾಯ್ತು? ಏನ್ ಬೇಕು ಮಗುಗೆ? ಎಷ್ಟಿತ್ತೋ ಎಲ್ಲಾನು ನಿನಗೆ ಕೊಟ್ಬಿಟ್ಟೆ. ನಾನೀಗ ವಿಶ್ರಾಂತಿ ತಗೋತೀನಿ. ಎಲ್ಲಾರು ಚೆನ್ನಾಗಿ ಊಟ ಮಾಡಿ. ಈಗ ಅವನಿಗೆ ಏನಾಯ್ತು ಪ್ರಭು? ಇವನ್ ಏನ್ ಹೇಳ್ತಾನೆ ಅಂದ್ರೆ, ನಂದಿಗೆ ಇವನಿಗಿಂತ ಕಡುಬು ಕೊಟ್ಟಿದ್ದಾರೆ ಅಂತಾನೆ. ಹಾಗಿರಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಎಲ್ರಿಗೂ ಸಮಾನವಾಗಿ ತಾನೆ ಕೊಡ್ತಾರೆ. ನಂದಿ ಹತ್ರ ಇರುವ ಕಡುಬು ಸ್ವಲ್ಪ ಜಾಸ್ತಿ ಆಗಿದ್ದಾಗ ಕಾಣಿಸುತ್ತೆ. ಇಲ್ಲ ಪ್ರಭು, ಇಲ್ಲೇ ತುಂಬಾ ಇದೆ. ನನ್ನ ಭೋಜನ ನೋಡಬೇಡ ಅಂತ ಎಷ್ಟು ಸಾರಿ ಹೇಳಬೇಕು ನಿನಗೆ? ನಾನು ಹಾಗೆ ಹೇಳೋದ್ರಿಂದ ಏನೂ ಆಗಲ್ಲ ನಂದಿ. ನ್ಯಾಯವಾಗಿ ನಡ್ಕೋಬೇಕು. ಸರಿ, ಅದಕ್ ಮುಂಚೆ ನಾವು ಊಟ ಮುಗಿಸೋಣ ಬನ್ನಿ. ಸರಿ, ಈಗ ಶುರು ಮಾಡೋಣ. ಯಾರಿಗೆ ಎಷ್ಟು ಅಂತ ಲೆಕ್ಕ ಹಾಕೋಣ. ನಿನ್ನ ಹತ್ರ ಇರುವ ಕಡುಬು ಇವರಿಬ್ಬರಕ್ಕಿಂತ ಜಾಸ್ತಿ ಇದ್ದಾಗ ಅನಿಸ್ತಾ ಇದೆ. ನಿನ್ನ ಭಾಗನು ಸರಿಯಾಗಿ ಮಾಡ್ಬೇಕು. ಅಪ್ಪ, ಈಗ ಸರಿಯಾಯ್ತು. ಈಗ ಕೊಳಲು ಇರಲ್ಲ, ಕೊಳಲನಾದವು ಇರಲ್ಲ. ಕಡುಬು ತಿನ್ನೋಕೆ ಎಲ್ರು ಜಗಳ ಆಡ್ತಾ ಇದ್ರಿ. ಕಡುಬೇ ಇಲ್ಲ ಅಂದ್ರೆ ಹೇಗೆ ಜಗಳ ಬರುತ್ತೆ? ಪ್ರಭು, ಇದು ನ್ಯಾಯ ಅಲ್ಲ ಪ್ರಭು, ಅನ್ಯಾಯ ಪ್ರಭು. ನಾವ್ ಏನ್ ತಿನ್ಬೇಕು? ನಾನಿರುವಾಗ ನೀವು ನಿಮ್ಮ ಆಹಾರದ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಗೆಳೆಯರೇ. ನೀವೆಲ್ಲರೂ ಸೇರಿ ನನ್ನನ್ನು ಹಿಡಿದ್ರೆ ನಿಮಗೆ ಊಟ ಸಿಕ್ಕದಂಗೆ ಅರ್ಥ. ನೀನ್ ಯಾರು? ಇದೇನು ಪ್ರಶ್ನೆ ದೇವಿ? ಮೂರು ಲೋಕದಲ್ಲಿ ಇಷ್ಟು ಸುಂದರವಾದ ಬುದ್ಧಿವಂತ ನಮ್ಮ ಬಾಲಗಣೇಶನೇ ಅಲ್ವಾ? ದೇವಗಣಗಳೇ, ನನ್ನನ್ನು ಕ್ಷಮಿಸ್ಬಿಡಿ. ದಯವಿಟ್ಟು ನೀವು ಯಾರು ಅಂತ ಹೇಳಿ. ನೀವು ಆಡ್ತಾ ಇದ್ದಾಗ ನಿಮ್ಮನ್ನ ತೊಂದರೆ ಮಾಡಿದಕ್ಕೆ ಮೊದಲು ನನ್ನ ಕ್ಷಮಿಸಿ. ಇವರೆಲ್ಲರೂ ನನ್ನ ಗೆಳೆಯರು. ಮತ್ತೆ ನಾನು ಶಿವ ಪಾರ್ವತಿಯರ ಪುತ್ರ ಬಾಲಗಣೇಶ. ಈ ಪ್ರಪಂಚವನ್ನು ರಾಕ್ಷಸರಿಂದ ಆಕ್ರಮಣ ಮಾಡಿದರಿಂದ ನಮಗೆ ಮುಕ್ತಿ ದೊರೆಯಿತೆ. ಪ್ರಭು, ನಿಮ್ಮನ್ನು ನೋಡಿದ್ರಿಂದ, ನಿಮ್ಮ ಸ್ನೇಹಿತರನ್ನ ನೋಡಿದ ತುಂಬಾ ಸಂತೋಷ. ನಾನು ನಾಗರಾಜ ವಾಸುಕಿಯ ಮಗಳು ಅಶ್ಲೇಷ. ನನ್ನ ನಮಸ್ಕಾರ ಸ್ವೀಕರಿಸಿ, ನಮ್ಮ ಮನೆಗೆ ಆಹಾರ ಸ್ವೀಕರಿಸಲು ಬನ್ನಿ. ಬೇಡ ಬೇಡ, ಪ್ರಭುವಿಂದ ಇವಾಗ ಬರಕ್ಕಾಗಲ್ಲ. ಇವಾಗ ನಿಮ್ ಮನೆಗೆ ಬಂದು ಭೋಜನ ಮಾಡಕ್ಕೂ ಆಗಲ್ಲ. ಅಂದ್ರೆ ಇವಾಗ ನಿಮ್ ಜೊತೆ ಬರಕ್ಕಾಗಲ್ಲ ಅಷ್ಟೇ. ನನ್ನ ಆತ್ಮೀಯ ಗೆಳೆಯರೇ, ಯಾಕೆ ನೀವೆಲ್ಲ ಬೇಡ ಅಂತಿದ್ದೀರ? ನನ್ನನ್ನು ನೀವು ಹಿಡಿದ್ರಿ ಅಂದ್ರೆ ರುಚಿಯಾದ ಔತಣ ಊಟ ಕೊಡ್ತೀನಿ ಅಂತ ಹೇಳಿದ್ನಲ್ವಾ? ಆದ್ರಿಂದ ಔತಣಕ್ಕೆ ಸಿದ್ಧ ಮಾಡ್ತೀನಿ. ನಾವೆಲ್ಲ ನಾಗಲೋಕಕ್ಕೆ ಹೋದ್ರೆ ಅಲ್ಲಿ ವಿಧ ವಿಧವಾದ ತಿಂಡಿ ಸಿಗತ್ತೆ. ನೀವು ಸರಿ ಅಂದ್ರೆ ನಾನು ಕೇಳ್ತೀನಿ. ನಾಗಪುತ್ರಿ, ನಿಮ್ ಮನೆಯಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಕ್ಕಾಗತ್ತಾ? ಖಂಡಿತ ಇದೆ ಬಾಲಗಣೇಶರೇ. ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಏನ್ ಹೇಳ್ತೀಯ ನಂದಿ? ಇವರ ಆಹ್ವಾನ ಸ್ವೀಕರಿಸುವುದು ಒಳ್ಳೇದಂತ ನಂಗೆ ಅನಿಸ್ತಾ ಇದೆ. ಇವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪಾರ್ವತಿ ಅಮ್ಮನ ಹತ್ರನು ಭೋಜನ ಕೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಕೊಟ್ಟಿದ್ದೆಲ್ಲ ಬಾಲಗಣೇಶನ ತಿನ್ಬಿಟ್ರು. ಇಷ್ಟು ಕಮ್ಮಿಯಾದ ಪದಗಳಿಂದ ಹೇಗೆ ನೀನು ಹೇಳಿ ಅರ್ಥ ಮಾಡ್ಕೊಳ್ತೀಯ ಅಗ್ಗಂ? ಹಾಗಾದ್ರೆ ನಾವೆಲ್ಲರೂ ಒಂದಾಗ್ ಸೇರಿ ನಾಗಕನ್ಯಾ ಏರ್ಪಾಡ್ ಮಾಡಿರುವ ಔತಣಕ್ಕೆ ಹೋಗೋಣ. ಧನ್ಯವಾದ. ಹಾಗಾದ್ರೆ ನಮ್ ಜೊತೆ ಬನ್ನಿ.
ಸುಂದರವಾಗಿದೆ. ಬಾಲಗಣೇಶ, ನೀವೆಲ್ಲ ಇಲ್ಲೇ ಇರಿ, ನಾನು ನಮ್ಮ ತಂದೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಖಂಡಿತವಾಗಿ ರಾಜಕುಮಾರಿ. ರಾಜಕುಮಾರಿ, ಎಷ್ಟು ಸಾರಿ ಹೇಳೋದು, ಹಿಂದೆ ಮುಂದೆ ಗೊತ್ತಿಲ್ಲದವ್ರ ಹತ್ರ ಪಳಗಬೇಡಿ ಅಂತ. ಆಗಿರುವಾಗ ನೀವು ಮನೆಗೆ ಕರ್ಕೊಂಡ್ ಬಂದ್ಬಿಟ್ರಲ್ವಾ? ತಂದೆ, ಬಾಲ ಗಣೇಶ ಸಾಧಾರಣ ಬಾಲಕ ಅಲ್ಲ, ಅವರು ದೇವರು. ಅವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಭಾಗ್ಯ. ಇಲ್ಲಿಂದ ಹೋಗಿ, ಹೋಗಿ ಅವ್ರ ಭೋಜನಕ್ಕೆ ಸಿದ್ಧ ಮಾಡಿ. ನಾನು ನೋಡ್ತೀನಿ ನಿಮ್ಮ ದೇವರು ಹೇಗಿದ್ದಾರಂತ. ಆಹಾ ಪ್ರಭು, ನಿಮ್ಮ ಮಾತು ಕೇಳಿದ್ದು ತುಂಬಾ ಸಂತೋಷವಾಯಿತು, ಕೃತಜ್ಞತೆ ಹೇಳ್ತೀವಿ. ಭೋಜನ ಶುರು ಮಾಡಿ ಬಾಲ ಗಣೇಶ. ಅದು ಸರಿ ಬಾಲ ಗಣೇಶ, ನಿನ್ನ ಆಕಾರನೇ ತುಂಬಾ ನನಗೆ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ. ಒಂದು ದೇವರಿಗೆ ಒಬ್ಬ ದೈವ ಸ್ವರೂಪಿ ಈ ತರ ಇರೋದು ನೋಡೇ ಇಲ್ಲ. ತುಂಬಾ ವಿಚಿತ್ರವಾಗಿದೆಯಲ್ಲ ನಿಮ್ಮ ರೂಪ ತಂದೆ. ಹೊಟ್ಟೆ ದಪ್ಪವಾಗಿದೆ, ಮೂಗಿಗೆ ಬದಲಾಗಿ ಒಂದು ದೊಡ್ಡ ಸೊಂಡಲಿಂದ ನೀವು ನಡೀತೀರಿ. ಮತ್ತೆ ಹೇಳಬೇಕು ಅಂದ್ರೆ ನಿಮ್ಮ ಮಿತ್ರರು ಕೂಡ ನಿಮ್ಮ ಹಾಗೇನೆ ವಿಚಿತ್ರವಾದವರು. ಒಂದು ದೊಡ್ಡ ಹಸು, ಒಂದು ಇಲಿ, ಒಬ್ಬ ಸಣ್ಣಗಿರೋನು, ಒಬ್ಬ ಗುಂಡ, ಮತ್ತೆ ಇವನು ಯಾರು ಅಂತ ಗೊತ್ತಾಗೋದೇ ಇಲ್ಲ. ನಾಗರಾಜ, ಅತಿಥಿಗಳನ್ನ ಅಪಹಾಸ್ಯ ಮಾಡೋದು ಒಬ್ಬ ರಾಜನಿಗೆ ಶೋಭೆನಾ ಹೇಳಿ? ಕೋಪ ಮಾಡಬೇಡ ಅದಿತಿ, ನನಗೆ ನಿಮ್ಮನ್ನ ನೋಡಿದರೆ ನಗು ಬರ್ತಾ ಇದೆ ಅದಿತಿ. ಹಾಗಾದ್ರೆ ಮೊದಲು ಬಾಯಿ ಬಿಟ್ಟು ಸಂತೋಷವಾಗಿ ನಗಿ. ನಗಬೇಕು ಅಂತ ಆಸೆ ಇದೆ, ನೀವು ಎದುರಲ್ಲಿ ಇರೋದ್ರಿಂದ ನನಗೆ ನಗೋಕ್ಕಾಗಲ್ಲ. ಆದರೆ ನೀವು ದೇವರಲ್ವಾ, ನನಗೆ ಒಂದು ಉದ್ದೇಶ ಇದೆ, ನೀವು ಅಲ್ಲಿಂದಾನೇ ನನ್ನ ನಗಿಸ್ಬೇಕು. ಏನು, ಏನಾಯ್ತು, ಏನಾದ್ರೂ ಕೇಳಬಾರ್ದನ್ನ ಕೇಳ್ದನಾ? ಕೇಳಬಾರ್ದೇನ್ ಕೇಳಲಿಲ್ಲ ನಾಗರಾಜ, ಆದ್ರೆ ನೀವು ನಕ್ಕಿ ನಕ್ಕಿ ಏನಾಗ್ಬಿಡ್ತಿರೋ. ನಾಗರಾಜರೇ, ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ಯಾವಾಗ ಏನ್ ಕೇಳಿದ್ರು ನಾನು ಅವರಿಗೆ ತಕ್ಷಣ ಕೊಟ್ಬಿಡ್ತೀನಿ. ನೀನು ಒಳ್ಳೆ ಮನಸ್ಸಿನಿಂದ ಕೇಳಿದ್ಯಾ, ಆದ್ರಿಂದ ನಿನ್ನ ಆಸೆನ ನಾನು ಖಂಡಿತವಾಗಿ ಪೂರೈಸ್ತೀನಿ. ತಥಾಸ್ತು. ಏನ್ ನಡೀತಾ ಇದೆ ಬಾಲ ಗಣೇಶರೇ? ನಮ್ಮ ತಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ತಂದೆ ತಪ್ಪಿಗೆ ಅವರೇ ಕ್ಷಮಾಪಣೆ ಕೇಳೋದು ಒಳ್ಳೇದು ರಾಜಕುಮಾರಿ, ಅದೇ ನನಗೂ ಒಳ್ಳೇದು, ಇಲ್ಲಂದ್ರೆ ನನ್ನ ಕಿವಿಗೆ ಕೇಳಿಸೋದೇ ಇಲ್ಲ. ತಂದೆ ಕ್ಷಮಾಪಣೆ ಕೇಳಿ. ನಾನ್ ನಗೋದು ನಿಲ್ಸೋಕ ಆಗ್ತಿಲ್ಲ, ನಾನ್ ಯಾರ ಹತ್ರನು ಕ್ಷಮೆ ಕೇಳಲ್ಲ. ನಾನೇ ಏನೋ ಮಾಡ್ಬೇಕಾಗಿದೆ, ಶೇಷನಗರ್ನ ಕರೀಬೇಕಾಗಿದೆ. ಎಷ್ಟು ಧೈರ್ಯ ನಿನಗೆ, ನನ್ನ ಸಹೋದರನ ಹತ್ರನೇ ಮಾಯ ತೋಸ್ತಿಯಾ? ಯಾರು ನೀನು? ನಾವೇ ಅದು ಶೇಷನಾಗ. ಇವನೇ ಶೇಷ ನಾಗರಾಜ, ಇವನಿಗೆ ಬೇರೆ ಕೆಲ್ಸಾನೇ ಇಲ್ಲ. ಇವನ್ನ ಬಿಟ್ಬಿಡಿ, ಇವನ್ನ ಬಿಟ್ಬಿಡಿ, ಬಿಟ್ಬಿಡಿ. ಪ್ರಭು ನೀವಾ? ಕ್ಷಮಿಸಿ ಪ್ರಭು, ನೀವಂತ ತಿಳಿಯದೆ ನಾ ಕಿರಿಚಿ ಬಿಟ್ಟೆ, ನಾನು ಹೋಗ್ತೀನಿ. ನೀನೆಲ್ಲ ಒಂದು ಸಹೋದರನ, ನನ್ನನ್ನ ಹಿಂಗೆ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದೆಯಲ್ಲ. ನೀವೇ ಹೇಳಿ ಅಣ್ಣ, ನಾನು ಏನ್ ಮಾಡೋದು? ಎಷ್ಟು ಸಾರಿ ನಿಮ್ಮ ಹತ್ರ ಹೇಳಿದ್ದೀನಿ, ನೀವು ನಾಗಲೋಕದಿಂದ ಆಚೆ ಬನ್ನಿ, ಎಲ್ಲರ ಜೊತೆ ಬೆರೀರಿ, ಎಲ್ಲ ವಿಷಯನು ತಿಳ್ಕೊಳ್ಳಿ, ಎಲ್ಲ ಸುದ್ದಿನೂ ತಿಳ್ಕೊಳ್ಳಿ ಅಂತ. ಯಾರು ಯಾರ ಮಗ ಅಂತ ಕೂಡ ನಿಮಗೆ ಗೊತ್ತಿಲ್ಲ. ಇವ್ರ ಅಣ್ಣ ಕುಮಾರಸ್ವಾಮಿ ವಿಚಾರದಲ್ಲಿ ಕೂಡ ನೀವು ಇದೇ ಮಾಡಿದ್ದು, ನಿಮಗೆ ಏನು ಗೊತ್ತಿಲ್ಲ. ನನ್ನಣ್ಣ ಕ್ಷಮಿಸಿ ಬಾಳ್ ಗಣೇಶ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಾನು ಯಾರ ಹತ್ರನೂ ಈ ತರ ನಡ್ಕೊಳ್ಳಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಿಮಗೆ ನಾಗಲೋಕನೇ ಕೊಡ್ತೀನಿ. ಬೇಕಾಗಿಲ್ಲ, ನಮಗೆ ಇದೆಲ್ಲ ಬೇಕಾಗಿಲ್ಲ, ನಾಗಲೋಕ ನಮಗೆ ಬೇಕಾಗಿಲ್ಲ, ಅದು ನಿಮ್ಮದಾಗೇ ಇರಲಿ. ನನ್ನದೊಂದು ವಿನಂತಿ ಇದೆ, ನಿಮ್ಮ ಸಂತೋಷಕ್ಕೆ ಮತ್ತವರನ್ನ ಅಪಹಾಸ್ಯ ಮಾಡೋದಿಲ್ಲ ಅಂತ ಸತ್ಯ ಮಾಡಿಕೊಡಿ. ಮತ್ತೊಬ್ಬರನ್ನ ಅಪಹಾಸ್ಯ ಮಾಡೋದು ಪಾಪಕ್ಕೆ ಸಮಾನ. ನಾನು ನನ್ನ ತಪ್ಪನ್ನ ತಿಳ್ಕೊಂಡೆ, ಇನ್ನು ಮೇಲೆ
ಈ ನಾಗಲೋಕದಲ್ಲಿ ಯಾರು ಯಾರನ್ನು ಅಪಹಾಸ್ಯ ಮಾಡಬಾರದು. ಯಾರು ನೀವಲ್ಲ, ಎಷ್ಟು ಧೈರ್ಯ ಇದ್ರೆ ನನ್ನ ನಿದ್ರೆನ ನೀವು ಕೆಡಿಸ್ತೀರಾ? ನನ್ನ ಹೆಸರು ಮಧು, ಇವನ ಹೆಸರು ಕೇತಾಬ್ ಜಗನ್ನಾಥರೇ. ನಾವಿಬ್ಬರು ನಿಮ್ಮ ದೇಹದಿಂದ ಹೊರ ಬಂದ ರಾಕ್ಷಸರು. ಅದಕ್ಕೆ ಏನ್ ಬೇಕು ನಿಮ್ಮಿಬ್ಬರಿಗೆ? ನಿಮ್ಮ ರಾಜ್ಯ, ನಿಮ್ಮ ದೇಹದಲ್ಲಿ ಇರುವ ಶಕ್ತಿಯೆಲ್ಲ ನಮ್ಮತ್ರ ಹೋಗಿದೆ. ಈಗ ನಿಮ್ಮ ರಾಜ್ಯ ನಮ್ಮದು. ಏ ಮೂರ್ಖರೆ, ನಿಮ್ ಸಾವು ನನ್ನ ಕೈಲಿದೆ. ಏ ವಿಷ್ಣು, ನಾವು ಸಾಯಲ್ಲ, ಈ ಕೈಯಾಲೆ ನಿಮ್ಮನ್ನ ಕೊಲ್ಲುತ್ತೇವೆ. ದುಷ್ಟರುಗಳೇ, ಪಾಪಿಗಳೇ, ನಿಮಗೆ ಇಷ್ಟು ಧೈರ್ಯವೇ? ಈಗ ನೋಡಿ, ನಿಮಗೆ ಸರಿಯಾದ ಪಾಠವನ್ನು ಹೇಳಿಕೊಡುತ್ತೇನೆ. ಸಾಕು ದುಷ್ಟರೇ, ಇಲ್ಲಿಗೆ ನಿಲ್ಲಿಸಿ. ಆಶ್ಚರ್ಯ, ಸುದರ್ಶನ ಚಕ್ರನೇ ಮುರಿದು ಬಿಟ್ರಲ್ಲ. ನಾನ್ ತಕ್ಷಣವೇ ಬಾಲ್ ಗಣೇಶನ ಸಹಾಯ ಕೇಳಬೇಕು. ಅವರಿಂದ ಮಾತ್ರನೇ ನನ್ನ ಕಾಪಾಡಕ್ಕಾಗುತ್ತೆ. ಇದೇ ನೀವು ಓಡೋಗ್ಬಿಟ್ರು, ಬಾ ಅಟ್ಟಿಸ್ಕೊಂಡು ಹೋಗೋಣ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ ಸ್ವಾಮಿ. ಇವನು ಏನ್ ಹೇಳ್ತಾನೆ ಅಂದ್ರೆ, ಸ್ವಲ್ಪ ದಿನದಿಂದ ಇವನು ಖುಷಿಯಾಗಿ ಯಾವ ಕಾರ್ಯವನ್ನು ನಾವು ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಸ್ವಲ್ಪನು ಖುಷಿನೇ ಬರ್ಲಿಲ್ವಂತೆ. ಅಗ್ಗಂ, ಇಷ್ಟು ಕಮ್ಮಿ ಪದಗಳಲ್ಲಿ ನೀನು ಇಷ್ಟು ವಿಷಯ ಹೇಗೆ ಹೇಳ್ತೀಯ? ಇದು ನನಗೆ ಆಶ್ಚರ್ಯವಾದಂತ ವಿಷಯನೇ. ಬಾಯಿ ತೆಗಿಬೇಡ ಅಗಂ, ಬಾಯಿ ತೆಗಿಬೇಡ. ನಿನ್ನ ಮಾತನ್ನು ಅರ್ಥ ಮಾಡ್ಕೊಳಕ್ಕಾಗದೆ ನಾ ತುಂಬಾ ಸೊರಗು ಹೋಗ್ಬಿಟ್ಟೆ. ಅವ್ರಿಗೆ ಅಷ್ಟು ಧೈರ್ಯನ? ಬರ್ಲಿ, ಒಂದ್ ಕೈ ನೋಡ್ತೀನಿ, ಅವರನ್ನ ಹಿಂಸೆ ಮಾಡೇ ಹೊಡಿತೀನಿ. ಅಗ್ಗಂ, ನೀನು ಖುಷಿಯಾಗೋ ಸಂದರ್ಭ ಸಿಕ್ತಂತ ಅನ್ಕೋ, ಎಲ್ರು ಬನ್ನಿ ಇಲ್ಲಿ. ಅಂದ್ರೆ ಅದಾಗ ಮಾಡಣ, ಇಲ್ಲಿ ಹೋಗೋಣ. ಬನ್ನಿ ಹೋಗೋಣ. ಓ, ನೀ ಇಲ್ಲೇ ಮರೆಯಾಗಿ ನಿಂತಿದ್ದೀಯ. ನಿನ್ನ ಕೊನೆಯ ಉಸಿರನ್ನು ಉಸಿರಾಡಿಕೋ ವಿಷ್ಣು. ಇವನು ಯಾರು? ಏ ಅಸ್ಥಿ ಪಂಜರ, ದಾರಿ ಬಿಡು. ನೀನ್ ಯಾರು? ನಿನ್ ಏನ್ ಬೇಕು? ಏನ್ ಅಯ್ಯವಯ್ಯವಯ್ಯ, ಸರಿಯಾಗಿ ಮಾತಾಡು. ಯಾರೇ ಇದ್ರು ಬಾಯಿ ತೆಗ್, ಸರಿಯಾಗಿ ಮಾತಾಡು. ಏನದು ಅಂತ? ಮೊದಲು ಇವನ್ನ ಇಲ್ಲಿಂದ ಹೋಗಕ್ಕೇಳು, ನನಗೆ ತುಂಬಾ ಕೋಪ ಬರ್ತಾ ಇದೆ.
ನಾನ್ಯಾಕೆ ಈ ತರ ಮಾತಾಡ್ಬೇಕು? ಏ ಗುಮ್, ನೀನ್ ಇಲ್ಲ ಏನ್ ಮಾಡ್ತಾ ಇದ್ಯಪ್ಪ? ಅದು ಸರಿ, ಇವ್ರ ಯಾರು? ನಾವ್ ಯಾರಾಗಿದ್ರೆ ನಿನ್ಗೇನು? ನಿನಗೆ ಈ ಯಾರು ಅಂತ ಗೊತ್ತಾ? ಇವನು ಅಗ್ಗಮ್, ಇವನು ನನ್ನ ಗೆಳೆಯ. ಏನಾಯ್ತು 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 ಅಂತ ಕೇಳಿದೆ. ಏನಾಯ್ತು ಏನಾಯ್ತು ಅನ್ಕೊಂಡೆ, ನನ್ನ ಪ್ರಾಣ ತೆಗೆದು ಬಿಟ್ಟ. ತಿರ್ಗಾ ಮಾತಾಡಕ್ ಪ್ರಾರಂಭಿಸ್ದ, ಸುಮ್ನಿರೋ. ಅಯ್ಯೋ, ಇಲ್ಲಿ ಬಗ್ಗಮು ಇಲ್ವೇ? ಇವನು ಏನ್ ಹೇಳ್ದ ಅಂತ ಇವನ್ಗೇನ್ ಅರ್ಥ ಆಗುತ್ತೆ? ಯಾರ ಬಕ್ಕ ಬಗ್ಗಮ್? ನಿಮ್ ಭಾಷೆ ಅವನ್ಗೆ ಅರ್ಥ ಆಗುತ್ತೆ. ಏ ನಿಲ್ಲು ನಿಲ್ಲು, ಬಗ್ಗಮ್ ಬಂದ್ಬಿಳಿ ಅಗ್ಗಮ್, ಆಮೇಲೆ ಮಾತಾಡೋಣ. ಅರೆ ಯಾಕೆ ಇಷ್ಟು ಬಾಧೆ ಪಡ್ತಾ ಇದೀಯಾ? ನೀನ್ ಯಾರು? ನಾನೇ ಬಕ್ಕಮ್. ನಾನು ಊಟ ತರಕ್ ಹೋಗಿದ್ದೆ, ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಬಾ ಅಕ್ಕಮ್, ಮುರುಗಿ ಬಾ, ನಾವು ಒಟ್ಟಿಗೆ ಊಟ ಮಾಡೋಣ. ಏನು ಬನ್ನಿ, ನೀವು ಊಟ ಮಾಡೋಣ. ಖಾಲಿ ಹೊಟ್ಟೆನಲ್ಲಿ ಸಾಯೋದು ಒಳ್ಳೆಯ ವಿಷಯ ಅಲ್ಲ. ಸರಿ ಬಾ, ನಾವು ಊಟ ಮಾಡೋಣ. ಏನು ತಿನ್ನೋಣ? ಮಾತಾಡ್ದ ಇಲ್ಲೇ ನಿಲ್ಲು. ನಾವು ವಿಷ್ಣುನ ಹೊಡಿಬೇಕು, ಮರಿಬೇಡ. ನೀವು ನಮ್ಮನ್ನ ಕೋಪ ಬರೆಸಿ ನೋಡಬೇಡಿ. ನಮಗ್ ಕೋಪ ಬರಂಗ್ ಮಾಡಬೇಡಿ. ನಮಗ್ ಯಾವ ಊಟನು ಬೇಡ. ನಾವು ವಿಷ್ಣುನ ಹೊಡೆಯಕ್ ಬಂದಿದೀವಿ, ಆಮೇಲೆ ನಾವು ಸಾಯ್ತೀವಿ. ನಿಲ್ಲು ನಿಲ್ಲು ನಿಲ್ಲು, ಏನು ಹೇಳ್ದ ನೀನು? ನಾವು ಸಾಯ್ಬೇಕಾ? ನಾವು ಸಾಯ್ಬೇಕಾ? ನಮ್ಮನ್ನ ಯಾರು ಕೊಲ್ತಾರೆ? ಅರೆ ಏನ್ ನೀವು ಮಾತಾಡದೆ ಇರಿ, ನೀವು ಸಾಯ್ಬೇಕು ಅಂತೀರಾ? ಬೇಡಿ, ಬಾಲ ಗಣೇಶ ಬರ್ತಾರೆ. ಇಷ್ಟು ಚಿಕ್ಕ ವಿಷಯ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಅಷ್ಟು ತಿಂದ ನೀನು ಗಂಟ್ಲು ಒಣಗೋ ತರ ಕಿರ್ತಾ ಇದೆಯಲ್ಲ. ಏನ್ ಹೇಳ್ತೀಯ? ಯಾರು ನಮ್ಮನ್ನ ಹೊಡಿತಾರೆ? ಯಾರು ನಮ್ಮನ್ನ ಯಾರು ಸಾಯ್ಸಕ್ ಆಗಲ್ಲ. ಇವನು ಈ ತರನೇ ಮಾತಾಡ್ತಿದ್ರೆ ನಾವು ಖಂಡಿತವಾಗ್ಲೂ ಸಾಯ್ತೀವಿ. ನೀನ್ ಬಾಯಿ ಮುಚ್ಚು. ಯಾರಿಂದು ನಮ್ಮನ್ನ ಕೊಲ್ಲಕ್ಕಾಗಲ್ಲ. ನೋಡಿ, ನೀವು ತುಂಬಾ ಮಾತಾಡ್ತಿದ್ದೀರಾ. ಇನ್ನು ಮೇಲೆ ಯಾರಾದ್ರೂ ಒಂದು ಮಾತು ಮಾತಾಡಿದ್ರೆ ವಿಷ್ಣುನು ಹೊಡೆಯೋಕ ಮುಂಚೆ ನಾನ್ ನಿಮ್ಮನ್ನ ಹೊಡೆಯುತ್ತೀನಿ. ನೀನಿವಾಗ ಮಾತಾಡಬೇಕಾ? ಏ ಬಗಮ್, ಅವನೇನ್ ಹೇಳ್ತಾನೆ? ಅವನು ಹೇಳ್ತಾನೆ, ಅಲ್ಲಿ ನೋಡು, ನಂದಿ ಮೋಸಕ್ಕ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಬನ್ನಿ ನಂದಿ, ಬನ್ನಿ ಮೂಷಕ, ಊಟ ಮಾಡಿ, ಆಮೇಲೆ ಬಾಲ ಗಣೇಶ ಇವ್ರನ್ನ ಹೊಡಿಬೇಕಲ್ಲ. ಆಮೇಲೆ ನಮಗ್ ತುಂಬಾ ಕೆಲ್ಸ ಇದೆ. ಇವರೆಲ್ಲ ಯಾರು? ಅರೆ, ಅದನ್ನ ನಾನು ಕೇಳೋದ್ನೆ ಮರ್ತು ಬಿಟ್ನಲ್ಲ. ಅದ್ ಸರಿ, ನೀವ್ ಯಾರು ಹೇಳಿ ನೋಡೋಣ. ನಾವು ವಿಷ್ಣು ಭಗವಾನ್ ಶರೀರದಿಂದ ಬಂದವ್ ನಾವು. ಅಳ್ಬೇಡಿ ಅಳ್ಬೇಡಿ, ನಾ ಹೇಳ್ತೀನಿ. ಹೇಳ್ತಾನೆ, ನೀವು ಕೊಳೆಯಿಂದ ಸೃಷ್ಟಿಯಾಗಿ ಬಂದಿರೋರು. ಛೀ, ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಇರೋರು. ನೀವು ನಮ್ಮನ್ನ ಕೋಪ ಬರ್ಸ್ತಾ ಇದ್ದೀರಾ, ಮರ್ಯಾದೆಯಾಗಿ ನಿಲ್ಸು. ನೋಡಿ, ನಾವು ವಿಷ್ಣುನ ಸಾಯಿಸ್ಬೇಕು, ಅದಾದ್ಮೇಲೆ ನಾವು ಇಲ್ಲಿಂದ ಓಡ್ತೀವಿ. ವಿಷ್ಣುನ ನೀವು ಸಂಹಾರ ಮಾಡಕ್ ಆಗೋಲ್ಲ, ನಾ ಹೇಳದ್ನಲ್ಲ ಮರ್ತು ಬಿಟ್ರ. ಬಾಲ ಗಣೇಶ್ ಅದಕ್ಕಿಂತ ಮೊದ್ಲು ನಿಮ್ ಸಂಹಾರ ಮಾಡ್ತಾರೆ. ಇವನೇನ್ ಹೇಳ್ತಾನೆ, ಮೇಲೆ ನೋಡಿ ಅಂತ. ನನ್ನ ಭಕ್ತರು ಮನಸಾರೆ ನನ್ನ ಏನ್ ಕೇಳಿದ್ರು ನಾನು ಅವರಿಗೆ ಅದನ್ನ ಕೊಡ್ತೀನಿ. ಆದ್ರೆ ಅವರ ನಂಬಿಕೆ ಸತ್ಯವಾಗಿರ್ಬೇಕು. ನೀವಿಬ್ಬರು ನಿಜವಾದ ಮನಸ್ಸಿನಿಂದ ಕೇಳಿದಿರ, ನಾನ್ ನಿಮ್ಮ ಆಸೆನ ಖಂಡಿತ ನೆರವೇರಿಸ್ತೀನಿ. ತಥಾಸ್ತು. ಅಯ್ಯಯ್ಯ.
ನಮಗೆ ಬೇಕಾಗಿರುವ ಆಯುಧಗಳೆಲ್ಲ ಈಗ ನಮ್ಮ ಕೈಗಳಿಗೆ ಬರಲೇಬೇಕು. ಬಾಲಗಣೇಶ, ಅಮ್ಮ ನೀವೀಗ ನನಗೆ ಕಡುಬು ಕೊಡೋಕೆ ಕರೆದ್ರಲ್ವಾ? ಕಡುಬು ಕೊಡೋಕೆ ಕರೆದಿಲ್ಲ, ಕೆಲ್ಸದ ವಿಷಯವಾಗಿ ಕರೆದೆ. ತಗೋ ಈ ವಸ್ತುನ ನಿಮ್ಮ ಅಪ್ಪ ಹತ್ರ ತಗೊಂಡೋಗ್ ಕೊಡು. ಆದ್ರೆ ಅಮ್ಮ, ತಂದೆಯವರು ಈಗ ಕೈಲಾಸ ಪರ್ವತದಲ್ಲಿರ್ತಾರೆ, ನಾನು ಅಲ್ಲಿಗೆ ಹೋದ್ರೆ ಆಟ ಆಡಕ್ಕಾಗಲ್ಲಮ್ಮ. ಬಾಲಗಣೇಶ, ಈಗ ನಿಮ್ ತಂದೆ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ. ಅವರು ಧ್ಯಾನದಿಂದ ಎದ್ದಂತ ಸಮಯದಲ್ಲಿ ಅವರು ಸ್ನಾನ ಮಾಡೋ ವಸ್ತು ಪಕ್ಕದಲ್ಲಿ ಇಲ್ಲ ಅಂದ್ರೆ ತೊಂದರೆ ಆಗುತ್ತಲ್ವಾ? ಅದಕ್ಕೇನೆ ಇದನ್ ತಗೊಂಡೋಗ ಅಲ್ಲಿಡಪ್ಪ. ನೀ ಸರಿಯಾಗಿ ಹೇಳಿದ್ರಮ್ಮ, ಮೊದಲು ತಂದೆ ತಾಯಿಯ ಸೇವೆ, ಆಮೇಲೆ ಮತ್ತೆ ಎಲ್ಲ. ಸರಿನಾ, ನಡಿ ಮೂಷಿಕ ಮಹಾರಾಜ, ಕೈಲಾಸಕ್ಕೆ ಹೋಗೋಣ. ಯಾರು? ಪ್ರಭು, ನಿಮ್ಮನ್ನ ಹೀಗೆ ಉರುಳುವಾಗೆ ಮಾಡಿದು ಯಾರು ಹೇಳಿ ನನಗೆ? ತಕ್ಷಣವೇ ನಾನು ಅವನ ನಾಶ ಮಾಡ್ತೀನಿ. ಇದೆಲ್ಲ ನೀವೇ ಮಾಡಿದ್ದಲ್ವಾ ನಂದಿ ಮಹಾರಾಜ ಅವರೇ? ನಾನು ಯಾವಾಗ ಮಾಡಿದೆ? ಹೌದು, ನಾವ್ ಹೇಳ್ತಾ ಇದೀವಲ್ಲ, ಈ ತಪ್ಪಲ್ಲ ಮಾಡಿದ್ ನೀವೇನ್ ನಂದಿ ಮಹಾರಾಜ. ಸರಿ, ನೀವ್ ಹೇಳಿದ ಮಾತನ್ನು ಕಾಪಾಡಿ, ಸಮಯನ ವ್ಯರ್ಥ ಮಾಡಬೇಡಿ, ನಿಮ್ಮ ತಲೆಯನ್ನು ನೀವೇ ಒಡೆದಾಕಿ. ಈ ತಪ್ಪು ನಾನ್ ಮಾಡಿದ್ರೆ ಖಚಿತವಾಗಿಲ್ಲ ಈ ಶಿಕ್ಷೆ ನಾನು ಅನುಭವಿಸಬೇಕು. ನಾನು ತಕ್ಷಣ ನನ್ನ ತಲೆನ ಈ ಬೆಟ್ಟಕ್ಕೆ ಹೊಡ್ಕೋತೀನಿ. ನಿಲ್ಲಿ ನಂದಿ ಮಹಾರಾಜ, ನೀವು ಆ ಪರ್ವತಕ್ಕೆ ತಲೆ ಹೊಡ್ಕೋಬೇಡಿ, ಅಲ್ಲೊಂದು ವೃಕ್ಷವಿದೆ, ಅದಕ್ಕೆ ನೀವು ಹೋಗಿ ಹೊಡ್ಕೊಳ್ಳಿ. ಹಾಗೆ ಆಗ್ಲಿ ಪ್ರಭು. ಅಗ್ಗಂ, ನೀನ್ ಹೇಳಿದ್ ಸರಿನೇ, ಇವಳು ನಮ್ಮನ್ನ ಸಾಯಿಸ್ಬಿಡ್ತಾನೆ. ನೀವ್ ಯಾರಾನ ಅವನ್ನ ತಡೆದು ನಿಲ್ಸಿ. ನಂದಿ ನಿಲ್ಲಿ.
ಬೇಡ. ಹೇಳಿ ಮೂಷಿಕ ಮಹಾರಾಜ, ಈ ತುಂಟಾಟದಿಂದ ನಿಮಗೆ ಆನಂದ ಆಯ್ತಾ? ತುಂಬಾ ಚೆನ್ನಾಗಿತ್ತು ಪ್ರಭು. ನಂದಿ, ಈ ಸಾಮಾನ್ ಬೇಗ ತಗೊಂಡೋಗಿ ತಂದೆಯವರ ಹತ್ರ ಇಡು. ಪ್ರಣಾಮಗಳು ಋಷಿಗಳೇ. ಪ್ರಣಾಮಗಳು. ಆಯುಷ್ಮಾನ್ ಭವ. ಪ್ರಭು ಬಾಲಗಣೇಶ, ನಾವು ಮಹಾದೇವನ್ನ ನೋಡಬೇಕು. ಆದ್ರೆ ತಂದೆಯವರೀಗ ಧ್ಯಾನದಲ್ಲಿ ಇರ್ಬೋದು ಋಷಿಗಳೇ. ತಂದೆಯವ್ರನ್ನ ಎಬ್ಬರಿಸಿ ಬಾಲಗಣೇಶ, ಅವ್ರನ್ನ ನಾವು ಅವಸರವಾಗಿ ನೋಡಬೇಕು. ಆದ್ರೆ ನಿಮ್ ಸಮಸ್ಯೆ ಏನಂತ ನಾನ್ ತಿಳ್ಕೊಳ್ಬೋದ ಋಷಿಗಳೇ? ಓಂ ಸ್ವಾಹ, ಓಂ ಸ್ವಾಹ. ಹಾಗೆ ನಿಲ್ಲು ದುಷ್ಟ, ನಿನಗೆ ಸಾವು ಸಮಯ ಹತ್ರವಾಯಿತು. ಏನ್ ಋಷಿ, ಪರವಾಗಿಲ್ವೇ? ನನ್ನ ಹೆದರ್ಸೋ ಶಕ್ತಿ ನಿನಗೆ ಇದೆಯಲ್ಲ. ನಿನ್ನ ಧೈರ್ಯಕ್ಕೆ ಮೆಚ್ಚಿ ನಿನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ. ಆದರೆ ಈ ಪ್ರಾಣ ನಿನಗೆ ನಾಳೆ ಬೆಳಗ್ಗೆ ತಂಕಾನೆ. ನಾಳೆ ನಿಮ್ಮ ಎಲ್ಲರನ್ನು ಕೊಂದು ತಿಂದು ಬಿಡ್ತೀನಿ. ಈ ಸಮಯದಲ್ಲಿ ನಾವು ಅವನ್ನ ತಡೆದು ನಿಲ್ಲಿಸದೆ ಹೋಗಿದ್ರೆ ಎಲ್ಲಾ ಋಷಿಗಳು ಜನಗಳು ನಾಶವಾಗ್ತಾರೆ. ನನ್ನ ಉದ್ದೇಶ ಪ್ರಕಾರ ಇಷ್ಟು ಚಿಕ್ಕ ಸಮಸ್ಯೆಗೆ ನಮ್ಮ ತಂದೆಯವರ ಧ್ಯಾನವನ್ನು ಭಂಗ ಮಾಡಬೇಕಾಗಿಲ್ಲ ಋಷಿಗಳೇ. ಆ ದುಷ್ಟ ಸಿಂಧೂರಾಸುರನ್ನ ನಾನೇ ನೋಡ್ಕೋತೀನಿ. ಆದ್ರೆ ನೀವು ಇನ್ನೂ ಚಿಕ್ಕ ಬಾಲಕ. ಆದ್ರೆ ಅವನು, ನೀವು ನನ್ನ ಶರೀರ ನೋಡಿ ಶಕ್ತಿಯನ್ನು ಅಳತೆ ಮಾಡಬೇಡಿ ಋಷಿಗಳೇ. ಇರುವೆ ಚಿಕ್ಕದಾಗಿರತ್ತೆ, ಆದ್ರೆ ಅದು ಆನೆಯ ಕಿವಿಯೊಳಗೆ ಹೋದ್ರೆ ಏನಾಗತ್ತೆ? ಅಷ್ಟೇ ಆನೆ ಒದ್ದಾಡ್ ಬಿಡತ್ತೆ. ಏನು, ನೀವೆಲ್ಲ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀವಿ ಪ್ರಭು. ಹಾಗಾದ್ರೆ ನಡೀರಿ. ನೀನ್ ಯಾವಾಗ್ಲೂ ಈ ತರ ಮಾಡಬೇಡ. ನಿರ್ದೋಷಿ ಪ್ರಾಣಿಗಳನ್ನು ಋಷಿಗಳನ್ನು ಹಿಂಸೆ ಮಾಡೋದ್ರಿಂದ ನೀನು ಮಹಾವೀರ ಅಂತ ಅನ್ಕೊಳ್ತಿದ್ಯಾ ಸಿಂಧೂರಾಸುರ? ನನ್ನ ಹತ್ರ ನಿನ್ನ ವೀರ ತೋರ್ಸು, ಆಗ ಗೊತ್ತಾಗತ್ತೆ. ಹೊರಗಡೆ ಬಾ ಸಿಂಧೂರಾಸುರ. ಎಷ್ಟು ಧೈರ್ಯ ಇದ್ರೆ ನನ್ನ ಬಾಗಿಲು ತಟ್ಟಿ ನನ್ನನ್ನೇ ಯುದ್ಧಕ್ಕೆ ಕರೀತೀಯ? ಧೈರ್ಯ ಇದ್ರೆ ಹೊರಗೆ ಬಾ ಸಿಂಧೂರಾಸುರ. ನನ್ನ ಯುದ್ಧಕ್ಕೆ ಕರೆಯೋ ಧೈರ್ಯ ಯಾರಿಗೆ ಇದೆ? ನನ್ನ ಮುಂದೆ ಬಾ. ನಿನ್ನೆದುರುಗಡೆನೆ ಇದ್ದೀನಿ ಸಿಂಧೂರಾಸುರ, ಕೆಳಗಿಳಿ ನೋಡು. ನೀನು ನನ್ನ ಸಾಯಿಸ್ತೀಯ ಬಾಲಕ? ಇಲ್ಲ ಸಿಂಧೂರಾಸುರ, ನಾನ್ ನಿನ್ನನ್ನ ಸಾಯಿಸಲ್ಲ. ನೋಡ್ತಾ ಇರು, ನಿನ್ನ ಅಹಂಕಾರವೇ ನಿನ್ನನ್ನು ಸಾಯಿಸತ್ತೆ. ನನ್ಗೇನು ಈ ರಾಕ್ಷಸನಿಗೆ ಬುದ್ಧಿ ಕೆಲಸ ಮಾಡಿಲ್ಲ ಅನ್ಕೋತೀನಿ. ನಿನ್ಗ್ಯಾಕ ಹಂಗ ಅನಿಸ್ತದೆ ಬೃಂಗಿ? ಯಾಕಂದ್ರೆ ನನಗೆ ಬುದ್ಧಿ ಇದೆ, ಆದ್ರೆ ನಿನಗೆ ಆ ಬುದ್ಧಿ ಇಲ್ಲ. ನಿನಗೆ ಧನ್ಯವಾದಗಳು ಸುಂದರಾಸುರ. ನಿನ್ನ ಈ ದುಷ್ಟ ನಗುವಿನಿಂದ ನನಗೂ ನನ್ನ ಗೆಳೆಯರಿಗೆ ಒಳ್ಳೆ ಮನೋರಂಜನೆ ಸಿಕ್ತು. ಸಿಂಧೂರಾಸುರ ಅಂದ್ರೆ ಮರಣಕ್ಕೆ ಇನ್ನೊಂದು ಹೆಸರು. ಅಂತಹ ನನ್ನತ್ರಾನೇ ಆಟನ? ನಿಸ್ಸಂದೇಹವಾಗಿ.
ಮಾತಿನಲ್ಲಿ ಸಮಯ ವ್ಯರ್ಥ ಮಾಡಬೇಡ ಸಿಂಧುರಾಸುರ. ನೀನ್ ನನಗೊಂದು ಮಾತು ಕೊಡ್ಬೇಕು. ಇನ್ಮೇಲೆ ನೀನು ಯಾವ ಋಷಿಗಳನ್ನು ಮನುಷ್ಯರನ್ನು ಹಿಂಸೆ ಮಾಡೋಲ್ಲ ಅಂತ ವಚನ ಕೊಡ್ಬೇಕು. ಹಾಗೆ ಮಾಡಿದ್ರೆ ಶಿವ ಪಾರ್ವತಿ ಪುತ್ರ ಆದ ನಾನು ನಿನ್ನ ಕ್ಷಮಿಸಿ ಬಿಟ್ಬಿಡ್ತೇನೆ. ಓಹೋ, ಆ ಮಹಾದೇವನ ಕುಮಾರ ಬಾಲಗಣೇಶ ನೀನೇನಾ? ನಾನು ಸಮಯನ ಮಾತಿಂದ ವ್ಯರ್ಥ ಮಾಡಲ್ಲ. ನಿನ್ನ ಈಗಲೇ ಸಿಗದು ಸೀಳಾಗ್ಬಿಡ್ತೀನಿ. ನಾಶ ಮಾಡೋದು ಆಮೇಲೆ, ಮೊದಲು ಬಂದು ನನ್ನ ಹಿಡಿ ನೋಡೋಣ. ಓಂ ಕ್ರೀಂ 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 ಕಲಾ ಹಟ್ ಸ್ವಾಹಾ. ಅನುಷ್ಮಾನ್ ಹಟ್ ಸ್ವಾಹಾ. ಕ್ರೀಂ ಹಿರೀಂ ಧನುಷ್ಮಾನ್ ಹಟ್ ಸ್ವಾಹಾ. ಓಂ ನಮ ಶಿವಾಯ. ನಿಮ್ಮ ವೀರ ಸೂರ್ಯನ ಸಂದೇಹ ಪಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸಿರಿ ಬಾಲಗಣೇಶ. ಅಯ್ಯೋ, ಅದೆಲ್ಲ ಬಿಡಿ ಋಷಿಗಳೇ. ನಿಮ್ಮಿಂದ ನಾನು ನಂದಿ ತಂದೆಯವರಿಗೆ ಕೊಡ್ಬೇಕಾದ ಅಂಗವಸ್ತ್ರ ಹೂಗಳನ್ನು ಕೊಡೋಕೆ ಮರ್ತ್ ಬಿಟ್ವಿ. ಅವ್ರ ಧ್ಯಾನದಿಂದ ಹೇಳುವಷ್ಟ್ರಲ್ಲಿ ಇದನ್ ತಗೊಂಡೋಗಿ ಅಲ್ಲಿ ಇಟ್ಬಿಡ್ಬೇಕು. ಅದರಿಂದ ನಾನು ಬೇಗ ಹೋಗ್ಬೇಕು. ಪ್ರಣಾಮಗಳು ಬಾಲಗಣೇಶನಿಗೆ. ಜೈ ಬಾಲಗಣೇಶ.